বর্তমান ব্যয়িত উৎসম করে। ನಿಮ್ಮ 5 ರೂಪಾಯಿಯಿಂದ ಒಂದು ಜೀವ ಉಳಿಯುತ್ತೆ. 5 ರೂಪಾಯಿಯಿಂದ ಪ್ರಾರಂಭವಾಗುವ ಅಭಿಯಾನವನ್ನು ನಾವು ಜನೀಶ್ಗಾಗಿ ಪ್ರಾರಂಭಿಸುತ್ತಿದ್ದೇವೆ. ದಯಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಹಕರಿಸಿ. ಉಸಿರಾಡುವುದಕ್ಕೂ ಕಷ್ಟವಾಗ್ತಿದೆ, ಬಾಯಿಯಿಂದ ಊಟ ಮಾಡಲು ಸಾಧ್ಯವಾಗದ ಪರಿಸ್ಥಿತಿ, ತಿಳಿಯದ ಸ್ನಾಯುಗಳ ನೋವಿನಿಂದ ಬಳಲುತ್ತಿರೋ ಪುಟ್ಟ ಕಂದಮ್ಮ, ಈ ಪುಟ್ಟ ಮಗುವಿನ ಹೆಸರು ಜನೀಶ್. ಕೋಟಿ ಮಕ್ಕಳಲ್ಲಿ ಒಬ್ಬರಿಗೆ ಕಾಣಿಸಬಹುದಾದ ಅತಿ ಅಪರೂಪದ ಕಾಯಿಲೆಗೆ ಜನೀಶ್ ತುತ್ತಾಗಿದ್ದಾನೆ. ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಫಿ ಟೈಪ್ 1, ಅಂದರೆ ಬೆನ್ನು ಮೂಳೆಯ ಸ್ನಾಯು ಕ್ಷೀಣತೆಯನ್ನು ಕಾಯಿಲೆಯಿಂದ ಈ ಮಗು ಬಳಲುತ್ತಿದೆ. ಬೆನ್ನಿನ ಮೂಳೆ ಈ ಮಗುವಿಗೆ ದಿನಂಪ್ರತಿ ಕ್ಷೀಣಿಸುತ್ತಿದೆ. ಸಿರೆಂಜ್ ಹಾಗೂ ಪೈಪಿನ ಮೂಲಕ ಮಗುವಿಗೆ ದ್ರವ ರೂಪದ ಆಹಾರ ನೀಡಲಾಗುತ್ತಿದೆ. ಉಸಿರಾಟದ ತೊಂದರೆ ಇರುವುದರಿಂದ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೀಗೆ ಮುಂದುವರೆದರೆ ಮಗುವಿನ ಆಯಸ್ಸು 20 ತಿಂಗಳ ಅವಧಿಯಲ್ಲಿ ಮುಗಿದು ಹೋಗುತ್ತದೆ. ಸಾಕಷ್ಟು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿರುವ ಈ ಮಗುವಿಗೆ ಜೀನ್ ಥೆರಪಿಯ ಅಗತ್ಯತೆ ಇದೆ. ಇದಕ್ಕಾಗಿ ವಿಶ್ವದ ಅತ್ಯಂತ ದುಬಾರಿ ಎಂದೆನಿಸಿರೋ ಔಷಧದ ಅಗತ್ಯತೆ ಇದೆ. ಝೋಲ್ಗೆನ್ಸಾಮಾ ಅನ್ನೋ ಔಷಧಿ ನೀಡಿದರೆ ಮಗುವಿನ ಆರೋಗ್ಯ ಚೇತರಿಸಿಕೊಳ್ಳಲಿದೆ. ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯ ವೈದ್ಯರು ಮಗುವಿನ ಜೀವ ಉಳಿಸಿಕೊಳ್ಳಲು ಇದೊಂದೇ ದಾರಿ ಇರುವುದಾಗಿ ತಿಳಿಸಿದ್ದಾರೆ. ನನಗೆ 10 ತಿಂಗಳು ಮಗ ಇದ್ದಾನೆ, ಜನೀಶ್ ಅಂತ ಹೇಳ್ಬಿಟ್ಟು. ಅವನಿಗೆ ಒಂದು ಜೆನೆಟಿಕ್ ಕಾಯಿಲೆ ಇದೆ, ಅದರ ಹೆಸರು ಬಂದುಬಿಟ್ಟು ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಪಿ ಅಂತೇಳಿ ಕರೀತಾರೆ. ಈ ಕಾಯಿಲೆ ಇದ್ದವ್ರಿಗೆ ಇಂಡಿಯಾದಲ್ಲೇ ಟ್ರೀಟ್ಮೆಂಟ್ ಅವೈಲಬಲ್ ಇಲ್ಲ, ಆದರೆ ಒಂದೇ ಒಂದು ಕಡೆ ಇದೆ, ಅದು US ಅಲ್ಲಿ. ನಾವು US ಇಂದ ಇಂಪೋರ್ಟ್ ಮಾಡಬೇಕಾಗುತ್ತೆ ಆ ಮೆಡಿಸನ್ನ. ಆ ಮೆಡಿಸನ್ ಹೆಸರು ಬಂದುಬಿಟ್ಟು ಝೋಲ್ಗೆನ್ಸಾಮಾ ಅಂತ ಹೇಳ್ಬಿಟ್ಟು ಇದನ್ನು ಜೀನ್ ಥೆರಪಿ ಅಂತ ಕರೀತಾರೆ. ಆದರೆ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 16 ಕೋಟಿ. ಸಾಮಾನ್ಯವಾಗಿ ಸಾಮಾನ್ಯ ಜನಕ್ಕೆ ಅದನ್ನು ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಈ ಒಂದೇ ಮೆಡಿಸಿನಿಂದ ನನ್ನ ಮಗನ ಜೀವ ಉಳಿಸ್ಬೋದು. ಈ ಮೆಡಿಸನ್ ನಾವು 2 ವರ್ಷದೊಳಗಡೆ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ ಉಳಿಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಆದ್ದರಿಂದ ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ಹೆಲ್ಪ್ ಮಾಡಿ, ಶೇರ್ ಮಾಡಿ, ನನ್ನ ಮಗುನ ನಿಮ್ಮ ಮಗು ಅಂತ ಹೇಳಿ ಮಗುನ ಉಳಿಸ್ಕೊಡಿ ಪ್ಲೀಸ್. ಈ ಲಸಿಕೆಯ ಬೆಲೆ ಬರೋಬ್ಬರಿ 16 ಕೋಟಿ ರೂಪಾಯಿಗಳಾಗಿದ್ದು ಮಧ್ಯಮ ವರ್ಗದ ಪೋಷಕರಿಗೆ ಹಣ ಹೊಂದಿಸುವುದು ಅಸಾಧ್ಯವಾಗಿದೆ. ಸದ್ಯ ಸ್ನೇಹಿತರು ಹಾಗೂ ಹಿತೈಷಿಗಳೆಲ್ಲ ಸೇರಿ ಸಾಮಾಜಿಕ ಜಾಲತಾಣದಲ್ಲಿ ಜನೀಶ್ ವಿವರವನ್ನು ಶೇರ್ ಮಾಡಿ ಕೊಂಚ ಹಣ ಸೇರಿಸಿದ್ದಾರೆ. ನೀವು ಕಳುಹಿಸೋ ಪ್ರತಿಯೊಂದು ಪೈಸೆ ಕೂಡ ಔಷಧ ಕಂಪನಿಯವರಿಗೆ ನೇರವಾಗಿ ಜಮೆಯಾಗುವ ವ್ಯವಸ್ಥೆ ಮಾಡಿದ್ದಾರೆ. ಭಾರತ ಸೇರಿದಂತೆ ವಿವಿಧ ರಾಷ್ಟ್ರಗಳಲ್ಲಿ ಜನೀಶ್ಗಾಗಿ ವಿಶೇಷ ಅಭಿಯಾನಗಳು ನಡೆಯುತ್ತಿವೆ. ನಮ್ಮ ಪುಟ್ಟ ಕೊಡುಗೆ ಜನೀಶ್ಗೆ ಮರುಜೀವ ನೀಡಲಿದೆ. 5 ರೂಪಾಯಿಯಿಂದ ಪ್ರಾರಂಭಿಸಿ ನಿಮ್ಮ ಶಕ್ತಿಯಾನುಸಾರ ಸಹಕರಿಸಿ. ಜನೀಶ್ನ ವೈದ್ಯಕೀಯ ಮಾಹಿತಿ ಹಾಗೂ ಹಣ ಸಂದಾಯದ ವಿವರಗಳು ಜನೀಶ್ ಫೈಟ್ಸ್ SMA Type 1 .blogspot.com ಲಭ್ಯವಿದೆ. GoFundMe ಎಂಬ ಅಂತಾರಾಷ್ಟ್ರೀಯ ಫಂಡ್ ರೈಸಿಂಗ್ ಸೈಟ್ನಲ್ಲೂ ಹಣ ಸಂಗ್ರಹಿಸಲಾಗುತ್ತಿದೆ. ದಯಮಾಡಿ ಜನೀಶ್ ಜೀವಕ್ಕಾಗಿ ಈ ಅಭಿಯಾನದಲ್ಲಿ ಭಾಗವಹಿಸಿ.